ಎಲ್ರಿಗೂ ನಮಸ್ಕಾರ. ಮುಖ್ಯವಾಗಿ ಮಾತುಕತೆ ಗೆಳೆಯರಿದ್ದೀರಿ ಎಲ್ರಿಗೂ ವಿಶೇಷವಾಗಿ ನನ್ನ ವಂದನೆಗಳು ತಿಳಿಸ್ತೇನೆ. ನನ್ನ ಪಾತ್ರ ಲುಕ್ ಬ್ಯಾಕ್ ಬಿಯಾಂಡ್ ದಿ ಬ್ಲೇಡ್ಸ್ ಅನ್ನೋ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಇಟ್ಸ್ ಎ ಸಪೋರ್ಟಿಂಗ್ ರೋಲ್. ನಾನು ಇದನ್ನು ಸಪೋರ್ಟ್ ಮಾಡುವ ಒಂದು ಪಾತ್ರ ವಹಿಸಿದ್ದೀನಿ. ಇದರಲ್ಲಿ ನಮ್ಮ ಭಾರತ ದೇಶದ ಅತಿ ಪ್ರಾಚೀನ ಸಮರ ಕಲೆಗಳಲ್ಲಿ ಒಂದಾದ ಈ ಕಳರಿಪಯಟು ಒಂದು ಸಿನಿಮಾಗೆ ಬರುವಾಗ ಅದು ಖುಷಿ ಅನ್ನಿಸ್ತದೆ. ಇಂಥ ಒಂದು ವಿಚಾರವನ್ನು ಕಮರ್ಷಿಯಲ್ ಸಿನಿಮಾಗಳಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ತುಣುಕ್ ತುಣುಕಾಗಿ ನೋಡಿದ್ವಿ ಅಷ್ಟೇ. ಆದರೆ ಶಾಸ್ತ್ರೋಕ್ತವಾಗಿ ಅದರ ಮೂಲ ಆಶಯವನ್ನು ಒಂದು ಸಿನಿಮಾಗೆ ಮಾಡೋದು ಇವರ ಮುಖ್ಯ ಉದ್ದೇಶ ಆಗಿತ್ತು. ಅವರು ನನ್ನನ್ನು ಭೇಟಿ ಮಾಡಿದಾಗ, ಸರ್ ನಂದೊಂದು ಹಾಡಿದೆ ಕಂಪೋಸ್ ಮಾಡಿಕೊಡಿ ಕೊಡಿ ಮಾಡಿಕೊಡ್ತೀನಿ ಅಂದೆ. ದುಡ್ಡಿಲ್ಲ ಸರ್ ಅಂದ್ರು. ಬೇಡಿಪ್ಪ, ಕಂಪೋಸಿಂಗ್ ದುಡ್ಡು ಯಾಕೆ, ರೆಕಾರ್ಡಿಂಗ್ ತಾನೇ ದುಡ್ಡು ಬೇಕು ಅಂದೆ. ಸರಿ ಲಿರಿಕ್ಸ್ ಕೊಡಿ ಅಂದೆ. ಲಿರಿಕ್ಸ್ ನಾನು ಬರೆದಿದ್ದೆಲ್ಲ, ಒಬ್ಬ ಲೇಡಿ ಬರೆದಿದ್ದಾರೆ ಅಂದರು. ಯಾರದು ಕರ್ಸಿ ಅಂದ್ರೆ, ಅವರಿಲ್ಲ ಪಾಕಿಸ್ತಾನದಲ್ಲಿ ಎಲ್ಲೋ ಇದ್ದಾರೆ. ಹೌದಾ, ಅವ್ರ ಅಡ್ರೆಸ್ ಕೊಡಿ. ಕೊಡಲ್ಲ, ಯಾಕೆ, ಅವ್ರು ಕೊಡಬೇಡ ಅಂತ ಹೇಳಿದ್ದಾರೆ. ಈ ಥರದ ಮನಸ್ಸುಗಳು ಈ ಸಿನಿಮಾದಲ್ಲಿ ಬಹಳ ಕೆಲಸ ಮಾಡಿದೆ. ಎಲ್ಲಿಲ್ಲಿದ್ದು ದೂರದಲ್ಲಿದ್ದು ಈ ಚಿತ್ರಕ್ಕೆ ತಮ್ಮ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ, ಕ್ರಿಯೇಟಿವ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಆ ಥರ 4 ಜನ ಕಂಪೋಸರ್ಸ್, ಮ್ಯೂಸಿಕ್ ಡೈರೆಕ್ಟರ್ಸ್, ರೈಟರ್ಸ್ ಆ್ಯಂಡ್ ಬೇರೆ ಬೇರೆ ಥರದ ಜನ, ಅದರಲ್ಲಿ ನಾನು ಒಬ್ಬ. ಆ ಲಿರಿಕ್ಸ್ ನೋಡಿದ ಕೂಡಲೇ ನನಗೆ ಬಹಳ ಇಷ್ಟ ಆಯಿತು. ಅಂದರೆ ಡ್ರಾಪ್ ಬೈ ಡ್ರಾಪ್ ಐ ವಿಲ್ ಬಿ ಇನ್ ಓಷನ್. ನನಗೆ ಆ ಮಾತು ಕೇಳಿದ ಕೂಡಲೇ ಕುವೆಂಪು ನೆನಪಾಯಿತು ನನಗೆ. ಎಷ್ಟು ಜನ ಮಾತಾಡಿ ಬರೆದಿದ್ದಾರೆ ಅಂತ. ಒಂದೊಂದೇ ಬಿಂದು ಸಾಗರವಾಗುತ್ತೆ, ನಾನು ಸಾಗರವಾಗ್ತೀನಿ ಅನ್ನೋ ಅರ್ಥದಲ್ಲಿ ಅದನ್ನು ಬರೆದಿದ್ದರು. ಸೊ ನಾನು ಕಂಪೋಸ್ ಮಾಡಿಕೊಟ್ಟೆ. ಆಮೇಲೆ ಗೊತ್ತಾಯಿತು ಅದು ಇಂಗ್ಲೀಷ್ನಲ್ಲಿ ನಡೀತಾ ಇದೆ ಅಂತ. ಸರಿ, ಬೇರೆ ಭಾಷೆಗಳಿಗೂ ಅದು ಇದ್ದರೆ ಚೆಂದ ಅಂತ ನಾನು ನನ್ನ ಇಚ್ಛೆಯಿಂದ ಅದನ್ನು ಕನ್ನಡಕ್ಕೆ ತರ್ಜುಮೆ ಮಾಡಿ ಅಂದೆ. ಮಾಡಿದ್ರು, ಮಲಯಾಳಕ್ಕೆ ಮಾಡಿದ್ರು, ಅದು ಮಾಡಿದ್ರು, ಹಿಂದಿಗೆ ಮಾಡ್ತೀನಿ ಅದು ಮಾಡಿದ್ರು. ನನ್ನ ಸ್ಟುಡಿಯೋ ಸಪೋರ್ಟ್ ಮಾಡುವ ಒಂದು ಪಾತ್ರವನ್ನು ವಹಿಸಿದೆ. ಈ ನನ್ನ ಪಾತ್ರಧಾರಿಗಳ ಜೊತೆಯಲ್ಲಿ ಮುಖ್ಯವಾಗಿ ನನ್ನ ಸೌಂಡ್ ಇಂಜಿನಿಯರ್ ಪಳನಿ ಡಿ ಸೇನಾಪತಿ ಇಲ್ಲಿದ್ದಾರೆ, ಭರತ್ ಅಂತ ಇನ್ನೊಬ್ಬ ಸೌಂಡ್ ಇಂಜಿನಿಯರ್ ಇದ್ದಾನೆ, ಮತ್ತು ಉರಿದನಿ ಬೆಂಕಿ ಎಲ್ಲಿದೆಯಾ ಅವನ ಹೆಸರೇ ಉರಿದನಿ ಅಂತೆ, ಸಂತೋಷ್ ಅಂತ, ಮತ್ತು ಜಯಂತ್ ಅಂತ ಇನ್ನೊಬ್ಬ ಇದ್ದಾನೆ. ಮುಖ್ಯವಾಗಿ ನಮ್ಮ ಅಜಿತ್ ಗೌಡ ಅವರು ತುಂಬಾ ಈ ಚಿತ್ರಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಇವೆಲ್ಲವೂ ಸೇರಿ ಈ ಸಿನಿಮಾ ಈಗ ನಿಮ್ಮ ಮುಂದೆ ಬರ್ತಾ ಇದೆ. ನಿಮ್ಮ ಆರೈಕೆ ಆಶೀರ್ವಾದ ಇದಕ್ಕೆ ಬೇಕು. ಕಳ ಅರಿ ಅಂದರೆ ಕಳೆಯನ್ನು ಕಿತ್ತಾಕು ಅಂತ. ಒಂದು ಬೆಳೆ ಬೆಳೆದಾಗ ಅದರ ಜೊತೆಯಲ್ಲೇ ಒಂದು ಕಳೆ ಕೂಡ ಬೆಳೆಯುತ್ತೆ. ಹಾಗೆ ಬದುಕಿನಲ್ಲಿ ಮನಸ್ಸಿನ ಜೊತೆ ಬದುಕ್ತಾ ಇರತಕ್ಕಂಥ ನಾವು, ನಮ್ಮ ಬದುಕು ಮನಸ್ಸುಗಳ ಜೊತೆಯಲ್ಲಿ ಕೆಲವು ಕಳೆಗಳು ಬೆಳೀತವೆ. ಆ ದುಷ್ಟ ಕಳೆಗಳನ್ನು ಕಿತ್ತಾಕು ಅನ್ನೋದೇ ಕಳ ಅರಿ. ಐ ಆಮ್ ರೈಟ್ ಸರ್? ಸೊ ಆ ಅರ್ಥನೇ ನನ್ನನ್ನು ಭಾಳ ಉತ್ಸಾಹವನ್ನು ಮಾಡಿತು ಮಾಡೋ ಈ ಕೆಲಸ ಇದಕ್ಕೆ ಅಂತ. ಕಡೆಯಲ್ಲಿ ಈ ಸಿನಿಮಾದ ಕ್ಲೈಮ್ಯಾಕ್ಸಲ್ಲಿ ಒಂದು ಅದ್ಭುತವಾದ ಸಂದೇಶವನ್ನು ಹೇಳಿದ್ದಾರೆ, ನನಗದೇ ಯಾವಾಗಲೂ ಹಾಂಟ್ ಮಾಡ್ತಾ ಇದೆ. ಪ್ರತೀಕಾರದ ಕೊನೆ ಕ್ಷಮೆ ಅಂತಾರೆ. ಎಷ್ಟು ದೊಡ್ಡ ವಿಷಯ ನೋಡಿ, ನಾನು ನಿನ್ನ ಮೇಲೆ ಪ್ರತೀಕಾರ ತೀರಿಸ್ಕೊಳ್ತೀನಿ ಅಂತ ಭಾವಿಸಿ ನಿನ್ನ ಜೊತೆಯಲ್ಲಿ ಯುದ್ಧ ಮಾಡಿ ಅದರ ಕೊನೆ ಏನು ಅಂದರೆ ಕ್ಷಮಿಸೋದಂತೆ. ಅದು ಸಾರ್ವತ್ರಿಕ ಸತ್ಯ, ಸಾರ್ವತ್ರಿಕ ಸತ್ಯ. ಇವತ್ತು ಜಗತ್ತು ಅಣ್ವಸ್ತ್ರಗಳ ದೊಡ್ಡ ಭರಾಟೆಯಲ್ಲಿ ನಡುಗ್ತಾ ಇದೆ. ಸೊ ಆ ಅಷ್ಟು ಅಣ್ವಸ್ತ್ರಗಳ ಆಘಾತ ಎಷ್ಟಿದೆ ಅಂದರೆ ಈ ಭೂಮಿಯನ್ನು ಸಾವಿರಾರು ಬಾರಿ ನಾಶ ಮಾಡೋಷ್ಟು ಅಣ್ವಸ್ತ್ರಗಳು ನಾವು ಇಟ್ಕೊಂಡಿದ್ದೀವಿ. ಅವುಗಳನ್ನೆಲ್ಲ ಡಿಫ್ಯೂಸ್ ಮಾಡಬೇಕು ಅಂದರೆ ಆ ಪ್ರತೀಕಾರದ ಕೊನೆ ಕ್ಷಮೆ ಆಗಬೇಕು ಮತ್ತು ದಯೆ ಆಗಬೇಕು. ಈ ಸಂದೇಶ ಈ ಸಿನಿಮಾದಲ್ಲಿ ಇನ್ನೂ ಹೆಚ್ಚಿಗೆ ಬಂದರೆ ಚೆನ್ನಾಗಿತ್ತು ಅನಿಸೋದು, ಬಟ್ ಅದೇನು ಅವರು ಅಲ್ಲಿಗೆ ತಂದು ನಿಲ್ಲಿಸಿದ್ದಾರೆ. ಆಶಯಕ್ಕೆ ನಾವೆಲ್ಲ ಶರಣಾಗಿದ್ದೀವಿ. ಈ ಸಿನಿಮಾ ಎಲ್ಲರನ್ನ ತಲುಪಲಿ. ಹೆಣ್ಣು ಮಕ್ಕಳ ಸ್ವಯಂ ರಕ್ಷಣೆಗೆ ಇದೊಂದು ಒಳ್ಳೆಯ ವಿದ್ಯೆ ಅಂತ ಕೂಡ ಆ ಮಗು ಹೇಳಿದೆ. ಆಕೆ ಸುಮ್ಮನೆ ಅಲ್ಲ, ಮಲ್ಟಿ ಟ್ಯಾಲೆಂಟೆಡ್, ತುಂಬ ಚೆನ್ನಾಗಿ ಎಲ್ಲ ಪಾತ್ರ ನಿಭಾಯಿಸ್ತಾಳೆ.
ಇದ್ರ ಎಲ್ಲ ಜೊತೆಯಲ್ಲಿ ಆಕೆ ಒಳ್ಳೆ ಗಾಯಕಿ ಕೂಡ. ಕರ್ನಾಟಕ ಸಂಗೀತ ಹಾಡಿದ್ರು ಹಾಡ್ತಾಳೆ, ಹಿಂದೂಸ್ತಾನಿ ಸಂಗೀತ ಹಾಡಿದ್ರು ಹಾಡ್ತಾಳೆ. ಅದು ಎಷ್ಟು ಕಲ್ತಿದ್ಯಮ್ಮ, ಎಲ್ಲಮ್ಮ ಟೈಮ್ ಇತ್ತು ನನಗೆ. ಬಹಳ ಮುಖ್ಯವಾಗಿ ನಾನು ಹೇಳಬೇಕಾಗಿರೋದು, ನನ್ನ ಪ್ರಿಯ ಶಿಷ್ಯೆ ಪೃಥ್ವಿ ಭಟ್ ಬಂದಿದ್ದಾಳೆ ಇವತ್ತು. ವಾ, ಏನು ಕರೆದ ತಕ್ಷಣ ಬರ್ತಿಲ್ಲಮ್ಮ ನೀನು. ಮಾನಸ ಪುತ್ರಿ, ಓಕೆ ಬಾ ವೇದಿಕೆ ಮೇಲೆ ಮುಖ ತೋರಿಸು. ಈ ಡ್ರಾಪ್ ಬೈ ಡ್ರಾಪ್ ಹಾಡನ್ನು ಆಕೆನೇ ಹಾಡಿದ್ದೆ. ಆ ಹಾಡನ್ನು ರೀಟೈನ್ ಮಾಡಿದ ಡೈರೆಕ್ಟರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಕನ್ನಡ ಚಂದನವನದ ಸಂಗೀತ ಕ್ಷೇತ್ರಕ್ಕೆ ಅವಳೊಂದು ಬೆಳಗ್ತಾ ಇರೋ ಸ್ಟಾರ್, ಈಗ ಎಮರ್ಜಿಂಗ್ ಸ್ಟಾರ್. ಅವಳಿಗೆ ನಿಮ್ಮೆಲ್ಲರ ಹರಕೆ ಹಾರೈಕೆ ಬೇಕು. ಯಾಕೆಂದರೆ ಕಲಿತವರು ಸಂಗೀತ ಕ್ಷೇತ್ರದಲ್ಲಿ ಇರಬೇಕು ಅನ್ನೋದು ನನ್ನ ರೂಲ್ಸ್. ಕಲಿದವರು ಇರಬಾರ್ದು ಅಂತಲ್ಲ, ಅವ್ರು ಇದ್ಕೊಳ್ಳಿ ಬೇಡ ಅಂತ ಹೇಳಲ್ಲ. ಸಂಗೀತದ ಕಮ್ಯುನಿಕೇಷನ್ಗೆ ಕಲಿತವರು ಇರಬೇಕು ಅನ್ನೋದು ಆ ಸಾಲಿನಲ್ಲಿ ಆಕೆ ಕೂಡ ಬರ್ತಾ ಇದ್ದಾಳೆ. ಸ್ವಲ್ಪ ವಿನಯವಾಗೂ ನಡ್ಕೋತಿದ್ದಾಳೆ. ವಿಜಯದತ್ತ ದಾಪಕಾಲ ಇರ್ತದೆ, ಒಳ್ಳೇದಾಗಲಿ ನಿನಗೆ. ಇವತ್ತೆಲ್ಲೋ ನಿನ್ನ ಕಾರ್ಯಕ್ರಮ ಇರಬೇಕಲ್ವಾ, ಅಲ್ವಾ ಪರವಾಗಿಲ್ವಾ? ಇದು ಸರಿ ಇಲ್ಲ, ಇದು ಸರಿ ಇಲ್ಲ. ಓಕೆ, ಸೊ ಆಕೆಗೆ ಆಶೀರ್ವಾದ ಮಾಡಿ. ಇವೆಲ್ಲ ನಮ್ಮ ಕನ್ನಡದ ಕುಡಿಗಳಿಗೂ ಇವ್ರಿಗೆಲ್ರಿಗೂ ಸಪೋರ್ಟ್ ಬೇಕು. ಇದ್ರ ಜೊತೇಲಿ ಇವತ್ತು ಈ ಸಿನಿಮಾದಲ್ಲಿ ನಮ್ಮ ಕಡಬಗೆರೆ ಮನುರಾಜು ಸ್ವಲ್ಪ ಎದ್ದು ನಿಂತ್ಕೊಳ್ಳಪ್ಪ, ಮುಖ ತೋರಿಸಪ್ಪ. ಆಕೆ ಕೂಡ ಹಾಡಿದ್ದಾನೆ. ಇನ್ನೂ ಯಾರು ಹಾಡಿದ್ರು ಗೊತ್ತಿಲ್ಲ ನನಗೆ. ಅಭಯರಾಜ್ ವೆರಿ ಗುಡ್. ಎಲ್ರಿಗೂ ಒಳ್ಳೇದಾಗಲಿ. ನನ್ನ ಈ ಸಪೋರ್ಟಿಂಗ್ ಪಾತ್ರಕ್ಕೆ ಇವರು ಫುಲ್ ಸಪೋರ್ಟ್ ಮಾಡಿದ್ದಾರೆ. ಯಾಕೆಂದರೆ ಇವ್ರ ಸಿನಿಮಾದ ಹೆಸರಲ್ಲಿ ನಾನು ನಮ್ಮ ಹುಡುಗನ್ನೆಲ್ಲ ಸೇರಿಸ್ಬಿಟ್ಟಿದ್ದೀನಿ. ಇದರಲ್ಲಿ ನಮ್ಮವರು ಬೆಳಿಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ. ನೀವು ಬೆಳೀರಿ, ಒಳ್ಳೆಯದಾಗಲಿ. ಲುಕ್ ಬ್ಯಾಕ್, ಹಿಂದೆ ತಿರುಗಿ ನೋಡಿದ್ರೆ ಒಳ್ಳೇದಿರಬೇಕು ನಮಗೆ. ಆ ಸಾಧನೆಗಳನ್ನು ನಾವು ಮಾಡಬೇಕು. ಆಲ್ ದಿ ವೆರಿ ಬೆಸ್ಟ್ ಫಾರ್ ಯು ಸರ್. ಥ್ಯಾಂಕ್ ಯು.